ಈ ಒಂದು ವಿಸ್ತಾರವಾದಂತಹ ಮನೆ ಬಾಳೆಕುದುರಿನ ಪಟೇಲರ ಮನೆ ಅಂತ ಖ್ಯಾತಿ ಪಡೆದಂಥದ್ದು. ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಈ ಮನೆಯ ಯಜಮಾನರಾಗಿದ್ದರು. ಅವರು ಬರೇ ಬಾಳೆಕುದುರಿನ ಪಟೇಲರು ಮಾತ್ರವಾಗಿರದೆ ಬಾಳೆಕುದುರಿನ ಸುತ್ತಮುತ್ತದ ಯಾವುದೇ ಥರದ ಕಾಯಿಲೆ ಇರುವಂಥ ರೋಗಿಗಳಿಗೂ ಸಹಿತ ಉತ್ತಮವಾದಂಥ ಚಿಕಿತ್ಸೆಯನ್ನು ನೀಡತದ್ದಂಥ ಆಪದ ಬಾಂಧವ ಅನ್ನುವಂಥ ಹೆಸರು ಪಡೆದಿದ್ದಂಥ ಸುತ್ತಮುತ್ತಲಿನ ಜನರ ಬಹಳ ಗೌರವದ ವಸಂತ್ ಶೆಟ್ಟಿ ಡಾಕ್ಟರು. ಆ ಕಾಲದ ಉತ್ತಮವಾದಂಥ ಮರದ ಕೆತ್ತನೆಗಳು ಈ ಮನೆಯ ಹೆಬ್ಬಾಗಿಲಿನ ವೈಶಿಷ್ಟ್ಯ. ಈ ಮನೆಯಲ್ಲಿ ಈಗ ನಮ್ಮೆಲ್ಲರಿಗೂ ಸಹಿತ ಒಂದು ಆಧಾರ ಸ್ತಂಭ ಆಗಿರುವಂಥ ಡಾಕ್ಟರ್ ಕೆ ಪಿ ಶೆಟ್ಟಿಯನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಮಣಿಪಾಲದಲ್ಲಿ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರ ಸಂಬಂಧಿಕರಾದಂಥ ಡಾಕ್ಟರ್ ಕೆ ಪಿ ಶೆಟ್ಟಿ ಅವರು ನನ್ನ ಮುಂದಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಮೆರಿಟ್ ಸ್ಟೂಡೆಂಟಾಗಿ ಎಂ ಬಿ ಬಿ ಎಸ್ ಕಲಿತ ಡಾಕ್ಟ್ರಿ ಅವರು. ಆನಂತರದಲ್ಲಿ ತಮ್ಮ ಮಾವ ಡಾಕ್ಟರ್ ವಸಂತ್ ಶೆಟ್ಟಿಯವರ ಒಂದು ಪರಂಪರೆ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಬರಲಿಕ್ಕೆ ಹಳ್ಳಿಯ ಊರಾದಂಥ ಬಾಳೆಕುದುರಿಗೆ ಬಂದರು. ಇಲ್ಲಿ ಸುತ್ತಮುತ್ತದ ಬಾಳೆಕುದುರು, ಹಂಗರಕಟ್ಟೆ, ಮತ್ತು ಸಾಸ್ತಾನ, ಐರೋಡಿ, ಪಾಂಡೇಶ್ವರ, ಸಾಲಿಗ್ರಾಮ, ಇತ್ಲಾಗಿ ಬ್ರಹ್ಮಾವರ, ಕುಂಬ್ರಗೋಡು, ಹೀಗೆ ಎಲ್ಲ ಕಡೆಯಿಂದಲೂ ಹಳ್ಳಿಯ ಜನರಿಗೆ ಆಪದ ಬಾಂಧವಾಗಿ ಈ ಡಾಕ್ಟರ್ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಏನಂತ ಹೇಳಿದರೆ ಎಷ್ಟು ಕೊಡಲಿ ಡಾಕ್ಟರ್ ಅಂತ ಕೇಳಿದರೆ ಔಷಧಿಯನ್ನೂ ಕೊಟ್ಟು ಒಂದು 10 ರೂಪಾಯಿಯನ್ನು ಸಹಿತ ಇವರೊಂದು ಪ್ರೊಫೆಷನಲ್ ಫೀಸಾಗಿ ತಗೊಳ್ಳದೇ ಇರುವಂಥ ಒಂದು ಅಪೂರ್ವ ವ್ಯಕ್ತಿ. ಇಂಥ ಡಾಕ್ಟ್ರುಗಳು ಹೆಚ್ಚಾಗಬೇಕು, ನಮ್ಮಂಥ ಶ್ರೀಸಾಮಾನ್ಯರ ಆರೋಗ್ಯ ಉತ್ತಮವಾಗಬೇಕು. ಡಾಕ್ಟರ್ ಕೆ ಪಿ ಶೆಟ್ಟಿ ಅವರು ಇವಾಗಷ್ಟೇ 60 ದಾಟಿ ಸ್ವಲ್ಪ ಮುಂದಿದ್ದಾರೆ. 100 ಸಂವತ್ಸರಗಳನ್ನು ದಾಟಿ ಜನಸಾಮಾನ್ಯರ ಸೇವೆ ಮಾಡುವಂಥ ಅದ್ಭುತ ಒಂದು ಆರೋಗ್ಯ ಮತ್ತು ಮನಸ್ಥಿತಿಯನ್ನು ದೇವರವರಿಗೆ ಕೊಡಲಿ ಅಂತ ನಾನು ವಿಶ್ ಮಾಡ್ತೇನೆ. ನಮಸ್ಕಾರ. ಮಾಹಿತಿ ನೀಡ್ತಾ ಇರುವಂಥದ್ದು ರಮೇಶ್ ಬಿ ಎಂ, ಬೆಂಗಳೂರು.